ಕೇರಳ ಎಡರಂಗಕ್ಕೆ ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ರಾಜ್ಯದಲ್ಲಿ ಅಧಿಕಾರದ ಪರ್ವ ಬದಲಾದ ಚುನಾವಣೆಯಾದರೂ ಜಿಲ್ಲೆಯ ಮಟ್ಟಿಗೆ ಕಳೆದ ಬಾರಿಯ ಫಲಿತಾಂಶ ಪುನರಾವರ್ತನೆಯಾಗಿದೆ. ಜಿಲ್ಲೆಯ 5 ಕ್ಷೇತ್ರಗಳ ಪೈಕಿ 3 ಎಡರಂಗದ ತೆಕ್ಕೆಗೆ ಬಿದ್ದರೆ 2ರಲ್ಲಿ ಐಕ್ಯರಂಗ ಜಯಗಳಿಸಿದೆ. ರಾಜ್ಯದಲ್ಲೇ ಐಕ್ಯರಂಗ ಧೂಳಿಪಟವಾಗಿ ಎಡರಂಗದ ಅಲೆ ಬೀಸಿತ್ತಾದರೂ ಜಿಲ್ಲೆಯಲ್ಲಿ ಮಾತ್ರ ಹಿಂದಿನದೇ ಫಲಿತಾಂಶ ಪುನರಾವರ್ತನೆಯಾಗಿದೆ. ಮಂಜೇಶ್ವರ ಕ್ಷೇತ್ರದಲ್ಲಿ ಐಕ್ಯರಂಗದ ಪಿಬಿ ಅಬ್ದುಲ್ ರಜಾಕರು 56,870 ಮತಗಳನ್ನು ಪಡೆದು ಸಮೀಪದ ಪ್ರತಿಸ್ಪರ್ಧಿ ಕೆ ಸುರೇಂದ್ರನ್ ಅವರನ್ನು 89 ಮತಗಳಿಂದ ಪರಾಭವಗೊಳಿಸಿದ್ದಾರೆ. ಕಳೆದ ಬಾರಿ ರಜಾಕರ್ ಅವರು 5,828 ಮತಗಳ ಅಂತರದಿಂದ ಗೆದ್ದಿದ್ದರು. ಕಾಸರಗೋಡು ಕ್ಷೇತ್ರದಲ್ಲಿ ಲೀಗ್ ಅಭ್ಯರ್ಥಿ ಎನ್ಎನ್ ಎಲಿಕುನ್ನು ಅವರು 64,727 ಮತಗಳನ್ನು ಪಡೆದು ಪುನರಾಯ್ಕೆಯಾಗಿದ್ದಾರೆ. ಕಾಸರಗೋಡು ಮಂಡಲ UDF ನೆಲನಿರ್ತಿರಿಕುನ್ನು ഈ UDF-ന്റെ ഈ ശക്തി ദുർഗത്തിൽ വിള്ളൽ ഉണ്ടാക്കാൻ ഏത് ഫാസിസ്റ്റ് ശക്തികൾക്കും സാധിക്കുകയില്ല എന്ന് ഈ മണ്ഡലത്തിലെ മതേതരവാദികളെ ഒരിക്കൽ കൂടി തെളിയിച്ചിരിക്കുകയാണ്. അതുകൊണ്ട് മതേതരത്വം ഈ കാസർഗോഡ് മണ്ഡലത്തിൽ നിലനിന്ന് കാണാൻ ആഗ്രഹിക്കുന്ന എല്ലാ ആളുകളും എനിക്ക് വോട്ട് ചെയ്തു. അവരോട് ഞാൻ നന്ദി പറയുന്നു. ഇപ്പോൾ കഴിഞ്ഞ 5 വർഷത്തെ എൻ്റെ പ്രവർത്തനത്തിൽ തീർച്ചയായും പ്രവർത്തന സംതൃപ്തരായ എല്ലാ ആളുകളും എനിക്ക് വോട്ട് ചെയ്തു. മതേതരത്തിൽ മതേതര കാസർഗോഡിൻ്റെ മതേതരത്വം നിലനിന്ന് കാണാൻ ആഗ്രഹിക്കുന്ന എല്ലാ ആളുകളും UDF-നോടൊപ്പമാണ് നിന്നത്. മതേതരത്വത്തിൽ ഈ മതേതരത്വത്തിന് ശക്തി പകരേണ്ട ആളുകൾ തീർച്ചയായും അവർ ഈ UDF-ന് അനുകൂലമായി വരേണ്ട വോട്ടുകൾ അവരുടെ ചില കുപ്രചരണങ്ങൾ കൊണ്ട് UDF-ന് കിട്ടാതെ പോയിട്ടുണ്ടോ എന്ന് സംശയിക്കേണ്ടിട്ടുണ്ട്. ഭൂരിപക്ഷത്തിൽ അല്പം കുറവ് വന്നിട്ടുണ്ട്. ഏതായാലും കുറേ കുപ്രചരണങ്ങൾ നടത്തി നോക്കി. ഏറ്റവും ഒടുവിൽ ഇവിടെ വല്ലാത്തൊരു കൊടുങ്കാറ്റ് വന്നപ്പോൾ 3-4 ദിവസം കാസർഗോഡ് ഇരുട്ടിലായി. ആ കുറ്റം പോലും UDF-ൻ്റെയും സ്ഥാനാർത്ഥിയായ എൻ്റെയും തലയിൽ വെക്കാൻ ചില ആളുകൾ ശ്രമിച്ചു. അപ്പോൾ അതൊന്നും ഈ കാസർഗോട്ടെ നല്ലവരായ വോട്ടർമാർ ചെവികൊണ്ടില്ല. അപ്പോൾ അവർ സത്യത്തിൻ്റെ കൂടെ നിൽക്കുന്നു, മതേതരത്വത്തിൻ്റെ കൂടെ നിൽക്കുന്നു എന്ന് ഒരിക്കൽ കൂടി തെളിയിച്ചിരിക്കുകയാണ്. ഇവർ സമീപ പ്രതിസ്പർധി NDA കുണ്ടർ രവീഷ് തന്ത്രിയവർ 56,120 മതങ്ങളെ പടയുവ മൂലക ദ്വിതീയ സ്ഥാനിയാദരു. എടരംഗദ എ അമീൻ അവർ 21,615 മതങ്ങളെ പടെതരു. ಈ ಬಾರಿ ಎನ್ಎನ್ ಎಲ್ಲಿಕುನ್ ಅವರು 8,607 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದರೆ ಕಳೆದ ಬಾರಿ 9,738 ಮತಗಳ ಅಂತರದಿಂದ BJP ಜಯಲಕ್ಷ್ಮಿ ಭಟ್ರ ಅವರನ್ನು ಪರಾಭವಗೊಳಿಸಿದ್ದರು. ಮತ್ತೊಂದು ತೀವ್ರ ಪೈಪೋಟಿಯಿಂದ ಕೂಡಿದ್ದ ಕ್ಷೇತ್ರವಾದ ಉದುಮದಲ್ಲಿ ಎಡರಂಗದ ಕೆ ಕುಂಜರಾಮನ್ 70,679 ಮತಗಳನ್ನು ಪಡೆದು ಪುನರಾಯ್ಕೆಯಾಗಿದ್ದಾರೆ. ಐಕ್ಯರಂಗದಿಂದ ಸ್ಪರ್ಧಿಸಿದ್ದ ಕೆ ಸುಧಾಕರನ್ ಅವರು 66,847 ಮತಗಳನ್ನಷ್ಟೇ ಪಡೆದು ಗೆಲುವಿಗೆ 3,832 ಮತಗಳ ಕೊರತೆ ಅನುಭವಿಸಿದರು. NDA ಅಭ್ಯರ್ಥಿ ಕೆ ಶ್ರೀಕಾಂತರು 21,231 ಮತಗಳನ್ನಷ್ಟೇ ಪಡೆಯಲು ಶಕ್ತರಾದರು. ಈ ಬಾರಿ ಕೆ ಕುಂಜರಾಮನ್ ಅವರು 3,832 ಮತಗಳ ಅಂತರದಿಂದ ಗೆದ್ದಿದ್ದರೆ ಕಳೆದ ಬಾರಿ ಇವರ ಗೆಲುವಿನ ಅಂತರ 11,380 ಮತಗಳಾಗಿದ್ದವು. ಕಾಂಜನಗಾಡು ಕ್ಷೇತ್ರದಲ್ಲಿ ಎಡರಂಗದ ಈ ಚಂದ್ರಶೇಖರನ್ ಐಕ್ಯರಂಗದ ಧನ್ಯ ಸುರೇಶ್ ಅವರನ್ನು 26,011 ಮತಗಳಿಂದ ಸೋಲಿಸಿದರು. ತ್ರಿಕರೆಪುರ ಕ್ಷೇತ್ರದಲ್ಲೂ ಎಡರಂಗ ಅಭ್ಯರ್ಥಿ ಎಂ ರಾಜಗೋಪಾಲನ್ ಅವರು ಐಕ್ಯರಂಗದ ಅಭ್ಯರ್ಥಿ KP ಕುಂಜಿಕಣ್ಣನ್ ಅವರನ್ನು 16,959 ಮತಗಳ ಅಂತರದಿಂದ ಸೋಲಿಸಿದರು. ಅಂತೂ ಮತಗಳ ಅಂತರದಲ್ಲಿ ವ್ಯತ್ಯಾಸ ಕಂಡುಬಂದರೂ ಜಿಲ್ಲೆಯಲ್ಲಿ 5 ಕ್ಷೇತ್ರಗಳ ಫಲಿತಾಂಶವು ಕಳೆದ ಬಾರಿಯ ಪುನರಾವರ್ತನೆಯಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಜೇಶ್ವರ ಕಾಸರಗೋಡು ಉದುಮದಲ್ಲಿ ಬದಲಾದ ಜಯಪರಾಜಯದ ಮತಗಳ ಅಂತರ. ಆತಂಕ ಆವೇಶ ಕಾತರಗಳ ನಿರೀಕ್ಷೆಯಲ್ಲಿ ಜನಸಾಗರವು ಸರ್ಕಾರಿ ಕಾಲೇಜು ಪರಿಸರದಲ್ಲಿ. ಕೇರಳದ ಆಡಳಿತ ಎಡರಂಗದ ತೆಕ್ಕೆಗೆ ಜಾರಿದಾಗ, ಮಧ್ಯ ಕೇರಳ ತೆಂಕಣ ಕೇರಳದಲ್ಲಿ ಎಡರಂಗ ಪಾರಮ್ಯ ಮೆರೆದಾಗ ಕಾಸರಗೋಡು ಜಿಲ್ಲೆಯಲ್ಲಿ 5 ವರ್ಷಗಳ ಹಿಂದಿನ ಸಮಾನ ಸ್ಥಿತಿಯನ್ನೇ ಕಾಯ್ದುಕೊಂಡಿರುವುದು ವಿಶೇಷ. ಕಾಸರಗೋಡು ಜಿಲ್ಲೆಯಲ್ಲಿ 5 ವರ್ಷಗಳ ಹಿಂದೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಎಡರಂಗ 3 ಕ್ಷೇತ್ರಗಳನ್ನು, ಐಕ್ಯರಂಗ 2 ಕ್ಷೇತ್ರಗಳನ್ನು ಜಯಿಸಿತ್ತು ಒಟ್ಟು 5 ಕ್ಷೇತ್ರಗಳ ಪೈಕಿ. ಈ ಬಾರಿ ಕೂಡ ಎಡರಂಗ 3 ಕ್ಷೇತ್ರಗಳನ್ನು, ಐಕ್ಯರಂಗ 2 ಕ್ಷೇತ್ರಗಳನ್ನು ಜಯಿಸುವ ಮೂಲಕ ಸಮಾನ ಸ್ಥಿತಿ ಕಾಯ್ದುಕೊಂಡಿದೆ. ಅದು ಮಾತ್ರವಲ್ಲದೆ ಕಳೆದ 5 ವರ್ಷಗಳ ಹಿಂದಿನ ಅದೇ ಸೀಟುಗಳನ್ನು ಅಥವಾ ಅದೇ ಕ್ಷೇತ್ರಗಳನ್ನು ಈ ಎರಡು ಬಣಗಳು ಉಳಿಸಿಕೊಂಡಿದೆ. ಮಂಜೇಶ್ವರ ಹಾಗೂ ಕಾಸರಗೋಡು ಕ್ಷೇತ್ರಗಳು ಐಕ್ಯರಂಗದ ಪರ ಐಕ್ಯರಂಗಕ್ಕೆ ಒಲಿದರೆ ಉದುಮ, ಕಾಂಜನಗಾಡು ಹಾಗೂ ತ್ರಿಕರಿಪುರ ಕ್ಷೇತ್ರಗಳಲ್ಲಿ ಎಡರಂಗ ತಮ್ಮ ಗೆಲುವನ್ನು ಭದ್ರಗೊಳಿಸಿದೆ ಎಂದೇ ಹೇಳಬೇಕು.
ಈ ಐದು ಕ್ಷೇತ್ರಗಳ ಒಂದು ಸ್ಥಿತಿ ಹಿಂದಿನ ಅದೇ ಸ್ಥಿತಿಯನ್ನು ಕಾಯ್ದುಕೊಂಡಿದ್ದರೂ ಕೂಡ ಕಾಸರಗೋಡಿನಲ್ಲಿ ಈ ಬಾರಿ ಅತ್ಯಂತ ವಿಶೇಷವಾದಂಥ ನಾಟಕೀಯ ವಿದ್ಯಮಾನಗಳು ಈ ಮತ ಎಣಿಕೆಯಲ್ಲಿ ಈ ದಿನ ಸಂಭವಿಸಿದೆ ಎನ್ನಲೇಬೇಕು. ಕಾಸರಗೋಡಿನ ಮೂರು ಕ್ಷೇತ್ರಗಳಲ್ಲಿ ಮಂಜೇಶ್ವರ, ಕಾಸರಗೋಡು ಹಾಗೂ ಉದುಮ ಕ್ಷೇತ್ರಗಳಲ್ಲಿ ಜಯ ಪರಾಜಯಗಳು ಪರಸ್ಪರ ಬದಲಾಗ್ತಾ ನಿರೀಕ್ಷೆ, ಅದೇ ರೀತಿ ಆತಂಕ ಮನೆ ಮಾಡಿದಂಥ ದೃಶ್ಯಗಳು ಎಲ್ಲವೂ ಕಾಣುವಂಥ ಒಂದು ಅವಸ್ಥೆ ಈ ಮೂರು ಕ್ಷೇತ್ರಗಳಲ್ಲಿ ಸೃಷ್ಟಿಯಾಗಿತ್ತು. ಮೊದಲನೇದಾಗಿ ಉದುಮ ಕ್ಷೇತ್ರವು ಸಿ ಪಿ ಎಂನ ಭದ್ರಕೋಟೆ. 5 ವರ್ಷಗಳ ಹಿಂದೆ 11,500 ಮತಗಳ ಅಂತರದಿಂದ ಎಡರಂಗವನ್ನು ಗೆಲ್ಲಿಸಿದಂತಹ ಕ್ಷೇತ್ರವಾಗಿತ್ತು ಉದುಮದಲ್ಲಿ. ಉದುಮದಲ್ಲಿ KPCC ಪ್ರಧಾನ ಕಾರ್ಯದರ್ಶಿ ಕೆ ಸುಧಾಕರನ್ ಅವರ ಐಕ್ಯರಂಗದ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವುದರೊಂದಿಗೆ ಅಲ್ಲಿ ತೀವ್ರ ಪ್ರಬಲ ದ್ವಿಕೋನ ಸ್ಪರ್ಧೆ ಅಥವಾ ಪ್ರಬಲ ಪೈಪೋಟಿಗೆ ಕಣ ಒದಗಿ ಬಂದಿತ್ತು. ಬಹುಶಃ ಐಕ್ಯರಂಗದ ಅಭ್ಯರ್ಥಿ ಜಯಿಸುವುದು ಎಂಬ ರೀತಿಯಲ್ಲಿ ಸುದ್ದಿಗಳು ಕೂಡ ಬಿತ್ತರವಾಗಿದ್ದವು. ಈ ಒಂದು ಸುದ್ದಿ ಅಥವಾ ಈ ಒಂದು ನಿರೀಕ್ಷೆಯನ್ನು ಸರಿಗೊಳಿಸುವಂತಹ ಒಂದು ವಿದ್ಯಮಾನ ಇವತ್ತು ಬೆಳಿಗ್ಗೆ ಮತ ಎಣಿಕೆ ವೇಳೆ ಕಂಡುಬಂದಿತ್ತು. ಯಾಕೆಂದರೆ ಆರಂಭದ ಸುತ್ತುಗಳಲ್ಲಿ ಐಕ್ಯರಂಗದ ಅಭ್ಯರ್ಥಿ ಕೆ ಸುಧಾಕರನ್ ಅವರು ಮುನ್ನಡೆ ಕಾಯ್ದುಕೊಂಡಿದ್ದರು. ಎಷ್ಟರ ಮಟ್ಟಿಗೆ ಅಂದರೆ ಒಂದು ಹಂತದಲ್ಲಿ 8,500 ಮತಗಳ ಅಂತರದಲ್ಲಿ ಕೆ ಸುಧಾಕರನ್ ಮುನ್ನಡೆ ಕಾಯ್ದುಕೊಂಡಿದ್ದಾಗ ಐಕ್ಯರಂಗ ಪಾಳಯದಲ್ಲಿ ಒಂದು ವಿಜಯೋತ್ಸವ ಆಚರಿಸುವಂಥ ಒಂದು ಹಂತಕ್ಕೆ ಕೂಡ ತಲುಪಿತ್ತು. ಎಡರಂಗ ಪಾಳಯವು ಮೌನವಾಗಿತ್ತು, ನಿರಾಸೆ ಕಾದಿತ್ತು. ಹಾಗಿದ್ರೂ ಕೂಡ ಎಡರಂಗದ ಭದ್ರಕೋಟೆಗಳಾದ ಬೇಡಡ್ಕ ಹಾಗೂ ಕುತ್ತಿಕ್ಕೋಲಿನಲ್ಲಿ ಮತ ಎಣಿಕೆ ಬಾಕಿ ಇತ್ತು. ಬೇಡಡ್ಕ ಹಾಗೂ ಕುತ್ತಿಕ್ಕೋಲಿನಲ್ಲಿ ಮತ ಎಣಿಕೆ ಬಾಕಿ ಇದ್ದರೂ ಕೂಡ ತಮ್ಮ ಗೆಲುವು ನಿಶ್ಚಿತವೆಂದು ಐಕ್ಯರಂಗ ಪಾಳಯ ನಂಬಿತ್ತು. ಆದರೆ ಅಂತಿಮವಾಗಿ ಈ ಎರಡು ಶಕ್ತಿ ದುರ್ಗಗಳು ಅಥವಾ ಎಡರಂಗದ CPMನ ಶಕ್ತಿ ಕೋಟೆಗಳು ಎಡರಂಗವನ್ನು ಸಂರಕ್ಷಿಸಿದೆ ಎನ್ನಲೇಬೇಕು. ಹಾಗೆ ಅಂತಿಮವಾಗಿ 11:40 ವೇಳೆಗೆ ಫಲಿತಾಂಶ ಹೊರಬಿತ್ತು. 8,500 ಮತಗಳ ಅಂತರ ಕಾಯ್ದುಕೊಂಡಿದ್ದ ಅಥವಾ ಮುನ್ನಡೆ ಕಾಯ್ದುಕೊಂಡಿದ್ದ ಕೆ ಸುಧಾಕರನ್ ಅವರ ಮುನ್ನಡೆ ಕೆಳಗಿಳಿಯುತ್ತಾ ಬಂತು, ಕಡಿಮೆಯಾಗುತ್ತಾ ಬಂತು. 5,000, 4,500, 3,000 ಹೀಗೆ ಇಳಿತಾ ಬೇಡಡ್ಕ ಕುತ್ತಿಕೋಲು ಎಂಬ CPMನ ಭದ್ರಕೋಟೆಗಳಿಗೆ ಸಾಗಿದಾಗ ಎಲ್ಲ ಬಹುಮತವು ಕುಸಿದು ಮುಂದೆ ಕೆ ಕುಂಜಿರಾಮನ್ ಅವರು ಬಹುಮತಕ್ಕೆ ಏರಿದರು. ಅಂತಿಮವಾಗಿ 11:40 ವೇಳೆಗೆ ಉದುಮದ ಫಲಿತಾಂಶ ಹೊರಬೀಳುವಾಗ ಕೆ ಕುಂಜಿರಾಮನ್ ಅವರು ಜಯಶಾಲಿಯಾದರು. ಕೆ ಕುಂಜಿರಾಮನ್ ಅವರು ಸಮೀಪದ ಪ್ರತಿಸ್ಪರ್ಧಿಯಾದ ಕೆ ಸುಧಾಕರನ್ ಅವರನ್ನು 3,832 ಮತಗಳ ಅಂತರದಿಂದ ಸ್ಪಷ್ಟವಾಗಿಯೇ ಬಗ್ಗುಬಡಿದಿದ್ದಾರೆ ಕೆ ಕುಂಜಿರಾಮನ್ ಹಾಲಿ ಶಾಸಕ ಅವರು. ಹಾಗಿದ್ದರೂ ಕೂಡ ಅವರ ಬಹುಮತದಲ್ಲಿ ತೀರಾ ಇಳಿಕೆಯಾಗಿದೆ. 5 ವರ್ಷಗಳ ಹಿಂದಿನ ಬಹುಮತಕ್ಕೆ ಹೋಲಿಸಿದರೆ ಬಹಳ ಇಳಿಕೆಯಾಗಿದೆ. ಕೆ ಕುಂಜಿರಾಮನ್ ಅವರು ಈ ಬಾರಿ 70,679 ಮತಗಳನ್ನು ಗಳಿಸಿದ್ದಾರೆ. 70,679 ಸಮೀಪದ ಪ್ರತಿಸ್ಪರ್ಧಿ ಕೆ ಸುಧಾಕರನ್ ಅವರು 66,847 ಮತಗಳನ್ನು ಗಳಿಸಿದಾಗ BJP ಜಿಲ್ಲಾಧ್ಯಕ್ಷರಾಗಿ NDA ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂಥ ನ್ಯಾಯವಾದಿ ಕೆ ಶ್ರೀಕಾಂತ್ ಅವರು 21,231 ಮತಗಳನ್ನು ಗಳಿಸಲು ಶಕ್ಯರಾಗಿದ್ದಾರೆ. ಇಲ್ಲಿ ಕೆ ಕುಂಜಿರಾಮನ್ ಅವರು 3,832 ಮತಗಳಿಂದ ಜಯಿಸಿದ್ದಾರೆ. ಅಂತಿಮ ಹಂತದವರೆಗೆ ಒಂದು ಪ್ರಬಲವಾದಂಥ ಮತದಾನದಲ್ಲಿದ್ದ ಅಥವಾ ಆರಂಭದಲ್ಲಿದ್ದ ಒಂದು ದೃಶ್ಯವು ಮತ ಎಣಿಕೆಯಲ್ಲೂ ಕಂಡುಬಂದಿತ್ತು. ಅಂತಿಮ ಹಂತದವರೆಗೆ ಪೈಪೋಟಿ ಅಥವಾ ಜಯ ಪರಾಜಯಗಳು ಬದಲಾಗ್ತಾ ಇದ್ದಂಥ ಒಂದು ಹೋರಾಟ ಉದುಮದಲ್ಲಿ ಕಂಡುಬಂದಿತ್ತು. ಅದೇ ರೀತಿ ಕಾಸರಗೋಡಿಗೆ ಬಂದಾಗ ಕಾಸರಗೋಡಿನಲ್ಲಿ ಈ ಐಕ್ಯರಂಗದ ಭದ್ರಕೋಟೆ ಎನ್ನುವುದು ಖಚಿತವಾಗಿದ್ದರೂ, ಐಕ್ಯರಂಗ ಅಭ್ಯರ್ಥಿ ಜಯಿಸುವುದೆನ್ನುವುದು ಖಚಿತವಾಗಿದ್ದರೂ ಕೂಡ BJP ಬಹಳ ನಿರೀಕ್ಷೆ ಇರಿಸಿದ ಒಂದು ಕ್ಷೇತ್ರವಾಗಿತ್ತು ಕಾಸರಗೋಡು. ಕೇರಳದಲ್ಲಿ 7 ಕಡೆ BJP ಗೆಲ್ಲುವ ವಿಶ್ವಾಸ ಇರಿಸಿದ 7 ಕ್ಷೇತ್ರಗಳ ಪೈಕಿ ಕಾಸರಗೋಡು ಕೂಡ ಸೇರಿಕೊಂಡಿತ್ತು. ಕಾಸರಗೋಡಿನಲ್ಲಿ BJPಯು ತಮ್ಮ ರಾಜಕೀಯ ಅಥವಾ ರಾಜಕೀಯದಲ್ಲಿ ಪಳಗಿದ ವ್ಯಕ್ತಿಯನ್ನು ಬದಲಿಗೆ ಹೊಸ ಮುಖವಾಗಿ ಕುಂಟಾರು ರವೀಶ್ ತಂತ್ರಿ ಎಂಬ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿತ್ತು. ಧಾರ್ಮಿಕ ಕ್ಷೇತ್ರದಲ್ಲಿ ಬಹಳ ಹೆಸರುವಾಸಿಯಾದಂಥ ಕುಂಟಾರು ರವೀಶ್ ತಂತ್ರಿ ಅವರು ಹಿಂದೂ ಐಕ್ಯ ವೇದಿಕೆಯಲ್ಲಿ ಸಕ್ರಿಯರಾಗಿದ್ದರು. BJP ರಾಜ್ಯಾಧ್ಯಕ್ಷರಾದ ಕುಮ್ಮನಂ ರಾಜಶೇಖರನ್ ಜೊತೆಗೆ ಈ ಹಿಂದೂ ಐಕ್ಯ ವೇದಿಕೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ ಕುಂಟಾರು ರವೀಶ್ ತಂತ್ರಿ ಅವರಿಗೆ ವೈಯಕ್ತಿಕವಾಗಿ ಅನೇಕ ಮತಗಳು ಕೂಡ ದೊರಕಬಹುದು ಎಂಬ ನಿರೀಕ್ಷೆಯಲ್ಲಿ BJPಯು ಖಾತೆ ತೆರೆಯುವ ನಿರೀಕ್ಷೆಯಲ್ಲಿ ಕುಂಟಾರು ರವೀಶ್ ತಂತ್ರಿ ಅವರನ್ನು ಕಣಕ್ಕಿಳಿಸಿತ್ತು. ಇದನ್ನು ಸರಿ ಎನ್ನುವ ರೀತಿಯಲ್ಲಿ ಆರಂಭಿಕ ಹಂತದಲ್ಲಿ ಮತ ಎಣಿಕೆಯು ಸಾಗಿತ್ತು. ಆರಂಭದಲ್ಲಿ ಕುಂಟಾರು ರವೀಶ್ ತಂತ್ರಿ ಅವರು 6,500 ಮತಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಂಡಂಥ ಕೆಲವು ಸಂದರ್ಭಗಳಿತ್ತು. ಬಹುಶಃ ಮಧೂರು ಪಂಚಾಯತಿನಿಂದ ಮತ ಎಣಿಕೆ ಕಾರ್ಯ ಮುಂದು ಪ್ರಾರಂಭವಾದ ಕಾರಣ ಆಗಿರಬಹುದು. ಕುಂಟಾರು ರವೀಶ್ ತಂತ್ರಿ ಅವರು ಆರಂಭಿಕ ಹಂತದಲ್ಲಿ ಉತ್ತಮವಾದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದರು. ಆದರೆ ಮುಂದೆ ಕಾಸರಗೋಡು ನಗರಕ್ಕೆ ಮೊಗ್ರಾಲ್ಪುತ್ತೂರಿಗೆ ಬರುವಾಗ ಮೊಗ್ರಾಲ್ಪುತ್ತೂರಿನಲ್ಲಿ ಅವರು ಸಾಮಾನ್ಯ ಆ ಒಂದು ಬಹುಮತವನ್ನು ಉಳಿಸ್ತಾ ಬಂದಿದ್ದರು. ಕಾಸರಗೋಡು ನಗರಕ್ಕೆ ಬರುವಾಗ ಅವರ ಬಹುಮತ ಕುಸಿಯುತ್ತಾ ಬಂತು.
ಚರ್ಕಳ ಚೆಂಗಳ ಪಂಚಾಯತ್ನ ಪ್ರದೇಶಗಳಿಗೆ ತೆರಳುವಾಗ ಐಕ್ಯರಂಗವು ತಮ್ಮ ಗೆಲುವನ್ನು ನಿಚ್ಚಳಗೊಳಿಸಿತ್ತು. ಒಂದು ಹಂತದಲ್ಲಿ ಬಿಜೆಪಿ ಕಾರ್ಯಕರ್ತರು ಜಯಘೋಷ ಕೂಗುವಂತಹ ಒಂದು ದೃಶ್ಯಗಳು ಕಾಸರಗೋಡು ಸರ್ಕಾರಿ ಕಾಲೇಜಿನ ಮತ ಎಣಿಕಾ ಕೇಂದ್ರದ ಮುಂಭಾಗದಲ್ಲಿ ಕಂಡುಬಂದಿತ್ತರಾದರೂ ಅಂತಿಮವಾಗಿ ಬಿಜೆಪಿ ಕ್ಯಾಂಪಿನಲ್ಲಿ ಒಂದು ಮೌನ ಆವರಿಸಿತ್ತು. ಅಂತಿಮವಾಗಿ ಹನ್ನೊಂದು ನಲವತ್ತರ ವೇಳೆಗೆ ಫಲಿತಾಂಶ ಪ್ರಕಟವಾಗುವಾಗ ಐಕ್ಯರಂಗ ಅಭ್ಯರ್ಥಿ ಎನ್ನೆಲಿಕುನ್ನು ಅವರು ಜಯಿಸಿದರು. 8,605 ಮತಗಳ ಅಂತರದಿಂದ ಎನ್ನೆಲಿಕುನ್ನು ಅವರು ಜಯಶಾಲಿಯಾದರು. ಎನ್ನೆಲಿಕುನ್ನು ಅವರು 64,727 ಮತಗಳನ್ನು ಗಳಿಸಿದಾಗ ಸಮೀಪದ ಪ್ರತಿಸ್ಪರ್ಧಿ NDA ಅಭ್ಯರ್ಥಿ ಕುಂಟಾರ ರವೀಶ್ ತಂತ್ರಿ ಅವರು 56,120 ಮತಗಳನ್ನು ಗಳಿಸಿ ಕಾಸರಗೋಡು ಜಿಲ್ಲೆಯಲ್ಲಿ ಈವರೆಗಿನ ಅಭ್ಯರ್ಥಿಗಳಲ್ಲಿ NDA ಅಭ್ಯರ್ಥಿ ಗಳಿಸಿದ ಅತ್ಯಂತ ದೊಡ್ಡ ಮೊತ್ತವಾಗಿದೆ ಕುಂಟಾರ ರವೀಶ್ ತಂತ್ರಿ ಅವರಿಗೆ ದೊರಕಿದ್ದು. ಇಲ್ಲಿ ಎಡರಂಗದ ಅಭ್ಯರ್ಥಿಯಾಗಿ ಕೊಲ್ಲಂ ಜಿಲ್ಲೆಯಿಂದ ಆಮದುಗೊಳಿಸಲ್ಪಟ್ಟಂತಹ ಡಾಕ್ಟರ್ ANL INL ನಾಯಕ ANL ಅವರು 21,615 ಮತಗಳನ್ನು ಗಳಿಸಿದ್ದಾರೆ. ಕಳೆದ 5 ವರ್ಷಗಳ ಹಿಂದಿನ ಚುನಾವಣೆಯಲ್ಲಿ INL ಅಭ್ಯರ್ಥಿ ಎಡರಂಗದ ಪರವಾಗಿ ಸ್ಪರ್ಧಿಸಿದಂತಹ INLನ ಅಜೀಸ್ ಕಡಪ್ರಮ ಅವರು 16,000 ಚಿಲ್ಲರೆ ಮತಗಳನ್ನು ಮಾತ್ರ ಗಳಿಸಲು ಶಕ್ಯರಾಗಿದ್ದರು. ಈ ಬಾರಿ ಅಮೀನ್ ಅವರು 21,615 ಮತಗಳನ್ನು ಗಳಿಸಿದ್ದಾರೆ. ಅದೇ ರೀತಿ ಅಂತಿಮವಾಗಿ ಕುಂಟಾರ ರವೀಶ್ ತಂತ್ರಿ ಅವರ ಸೋಲು ಖಚಿತವಾದಾಗಲೂ ಕೂಡ ಜಿಲ್ಲೆಯ BJP ಕಾರ್ಯಕರ್ತರು ಮಂಜೇಶ್ವರವನ್ನು ನಂಬಿಕೊಂಡಿದ್ದರು. ಮಂಜೇಶ್ವರದಲ್ಲಿ BJPಯ ಸಮರ್ಥ ಅಭ್ಯರ್ಥಿ BJPಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ KSurendran ಅವರ ಮೂಲಕ ಮತ್ತೆ ಕಾಸರಗೋಡು ಜಿಲ್ಲೆಯಲ್ಲಿ ತಾವರೆ ಅರಳಬಹುದು ಎನ್ನುವಂಥ ನಿರೀಕ್ಷೆ BJP ಪಾಳಯದಲ್ಲಿತ್ತು. ಅದಕ್ಕೆ ಕಾರಣವೂ ಇತ್ತು BJPಯ ಶಕ್ತಿ ಕೇಂದ್ರವಾದಂತಹ ಎಣ್ಮಕ್ಕಜ್ಜ ಪಂಚಾಯತ್ನಲ್ಲಿ ಅಂತಿಮವಾಗಿ ಮತ ಎಣಿಕೆ ನಡೆಯಲಿಕ್ಕಿತ್ತು. ಆವರೆಗೂ ಕೂಡ ಸಣ್ಣ ಮಟ್ಟಿನ ಮುನ್ನಡೆಯನ್ನು BJP ಅಭ್ಯರ್ಥಿ ಕಾಯ್ತಾ ಬಂದಿದ್ದರು. ಆರಂಭಿಕ ಹಂತದಲ್ಲಿ ಮುನ್ನಡೆ ಅದಲು ಬದಲಾಗ್ತಾ ಬಂದಿತ್ತು. ಒಂದು ಹಂತದಲ್ಲಿ KSurendran ಅವರು ಮುನ್ನಡೆ ಕಾಯ್ದುಕೊಂಡಿದ್ದರು. ಆದರೆ ಮಂಗಲ್ಪಾಡಿ ಕುಂಬಳೆ ಪಂಚಾಯತ್ಗಳಿಗೆ ಬರುವಾಗ ದಿಢೀರನೇ ಮುನ್ನಡೆ PB ಅಬ್ದುಲ್ ರಸಾಕ್ರ ಪಾಲಾಗಿತ್ತು. ಅಂತಿಮವಾಗಿ ಪುತ್ತಿಗೆ ಹಾಗೂ ಎಣ್ಮಕಜ ಪಂಚಾಯತ್ಗಳಲ್ಲಿ ಮತ ಎಣಿಕೆ ಬಾಕಿ ಇರುವಾಗ ಈ PB ಅಬ್ದುಲ್ ರಸಾಕ್ ಅವರ ಮುನ್ನಡೆಯು 3,600 ಚಿಲ್ಲರೆ ಮತಗಳಿಗೆ ಮಾತ್ರ ತಲುಪಿತ್ತು. 3,600 ಎನ್ನುವಂಥದ್ದು ಪುತ್ತಿಗೆಯಲ್ಲಿ ಐಕ್ಯರಂಗಕ್ಕೆ ಅಷ್ಟಾಗಿ ಶಕ್ತಿ ಇಲ್ಲದಂಥ CPMನ ಕೋಟೆ ಎನ್ನಬಹುದಾದಂಥ ಪುತ್ತಿಗೆಯಲ್ಲಿ BJP ಹಾಗೂ ಐಕ್ಯರಂಗ ಅಷ್ಟಾಗಿ ನಿರೀಕ್ಷೆ ಹೊಂದಿಲ್ಲವಾದರೂ ಎಣ್ಮಕಜೆ ತಮ್ಮನ್ನು ಗೆಲ್ಲಿಸುವುದು ಎನ್ನುವ ನಿರೀಕ್ಷೆ BJP ಪಾಳಯದಲ್ಲಿತ್ತು. ಎಣ್ಮಕಜೆಯಲ್ಲಿ ತಾವು 5,000 ಮತಗಳ ಮುನ್ನಡೆಯನ್ನು ಕಾಯ್ದುಕೊಳ್ಳುವುದೆಂದು BJP ಹಿಂದೆಯೇ ನಿರೀಕ್ಷೆ ಇರಿಸಿತ್ತು, ಹೇಳಿಕೊಂಡಿತ್ತು. ಆದ ಕಾರಣ ಈ 3,600 ಚಿಲ್ಲರೆ ಮತಗಳ ಅಂತರವನ್ನು ಎಣ್ಮಕಜೆಯಲ್ಲಿ ದಾಟುವ ಸಾಧ್ಯತೆ ಇದೆ ಎನ್ನುವ ನಿರೀಕ್ಷೆ ಇದ್ದುದರಿಂದ BJP ಪಾಳಯದಲ್ಲಿ ಆಗಲು ಸಂತಸದ ಛಾಯೆ ಮೂಡಿಕೊಂಡಿತ್ತು. ಆದರೆ ಅಲ್ಲಿ ಐಕ್ಯರಂಗದ ಕಾರ್ಯಕರ್ತರು ಬಹಳ ಒಂದು ಮ್ಲಾನತೆಯಿಂದ ಕಂಡು ಬಂದಿದ್ದರು. ಆದರೆ ಅಂತಿಮವಾಗಿ ಎಣ್ಮಕಜೆ BJPಗೆ ನಿರೀಕ್ಷಿಸಿದಷ್ಟು ಫಲ ಕೊಡಲಿಲ್ಲ ಎಂದು ಹೇಳಬೇಕು. ಅಂತಿಮವಾಗಿ ಫಲಿತಾಂಶ ಘೋಷಿಸಿದಾಗ ಇಲ್ಲಿ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಐಕ್ಯರಂಗದ ಅಭ್ಯರ್ಥಿ PB ಅಬ್ದುಲ್ ರಸಾಕ್ ಅವರು ಕೇವಲ 89 ಮತಗಳ ಅಂತರದಿಂದ ಮಾತ್ರ ಜಯಿಸಿದ್ದಾರೆ. ಅವರ ಬಹುಮತ 89 ಮತಗಳು. 89 ಮತಗಳ ಅಂತರದಿಂದ ಜಯಿಸಿದಾಗ ಮರು ಎಣಿಕೆಗೆ BJP ಅಭ್ಯರ್ಥಿಯು ಮರು ಎಣಿಕೆ ನಡೆಸಲು ಕೋರಿದರು. ಈ ನಿಟ್ಟಿನಲ್ಲಿ ಮತಯಂತ್ರವಾದ ಕಾರಣ ಬಹಳ ಬೇಗನೆ ಆ ಒಂದು ಟೋಟಲ್ ಏನಿದೆ, ಒಟ್ಟು ಮತಗಳ ಈ ಒಂದು ಟೋಟಲ್ನಲ್ಲಿ ವ್ಯತ್ಯಾಸ ಇದೆ ಅನ್ನುವುದು ನೋಡುವುದಷ್ಟೇ ಬಾಕಿ ಇತ್ತು. ಆದ ಕಾರಣ ಈ ಪ್ರಕ್ರಿಯೆ ಆದಷ್ಟು ಬೇಗನೆ ನಡೆದು 12:10 ವೇಳೆಗೆ ಫಲಿತಾಂಶ ಘೋಷಣೆ ಆಯಿತು. ಐಕ್ಯರಂಗ ಅಭ್ಯರ್ಥಿ PB ಅಬ್ದುಲ್ ರಸಾಕ್ ಅವರು 89 ಮತಗಳ ಅಂತರದಿಂದ ಜಯಿಸಿರುವುದಾಗಿ ಘೋಷಣೆ ಆಯಿತು. ಇಲ್ಲಿ PB ಅಬ್ದುಲ್ ರಸಾಕ್ ಅವರು 86,870 ಮತಗಳನ್ನು ಗಳಿಸಿದಾಗ ಸಮೀಪದ ಪ್ರತಿಸ್ಪರ್ಧಿ KSudhakaran ಅವರು 56,781 ಮತಗಳನ್ನು ಗಳಿಸಿದ್ದಾರೆ. CH Kunyambu ಎಡರಂಗ ಅಭ್ಯರ್ಥಿ CH Kunyambu ಅವರು ಪ್ರಬಲ ತ್ರಿಕೋನ ಸ್ಪರ್ಧೆ ನಡೆದಂಥ ಮಂಜೇಶ್ವರದಲ್ಲಿ CH Kunyambu ಅವರು 42,665 ಮತಗಳನ್ನು ಗಳಿಸಿದ್ದು ಕೂಡ ಪ್ರಮುಖ, ಯಾಕೆಂದರೆ ಕಳೆದ ಚುನಾವಣೆಗಿಂತ ಬಹಳ ಮತಗಳ ಅಂತರದಲ್ಲಿ ಬಹಳ ಹೆಚ್ಚಿಗೆ ಇದೆ. ಅವರು ಕೂಡ ತಮ್ಮ ಒಂದು ಸಾಮರ್ಥ್ಯವನ್ನು ಮೆರೆದಿದ್ದಾರೆ, ಉತ್ತಮಪಡಿಸಿದ್ದಾರೆ ತಮ್ಮ ಒಂದು ಸ್ಪರ್ಧೆಯನ್ನು. CH Kunyambu ಅವರು 42,565 ಮತಗಳನ್ನು ಗಳಿಸಿದ್ದಾರೆ. ಹಾಗೆ ಅಂತಿಮವಾಗಿ 89 ಮತಗಳ ಅಂತರದಿಂದ UDF ಅಭ್ಯರ್ಥಿ ಐಕ್ಯರಂಗ ಅಭ್ಯರ್ಥಿ PB ಅಬ್ದುಲ್ ರಸಾಕ್ ಗೆಲ್ಲುವುದರೊಂದಿಗೆ ಕಾಸರಗೋಡು ವಿಧಾನಸಭಾ ಕ್ಷೇತ್ರ ಕಾಸರಗೋಡು ಜಿಲ್ಲೆಯು ಈ ಬಾರಿಯೂ ಸಮಾನ ಸ್ಥಿತಿಯನ್ನು ಕಾಯ್ದುಕೊಂಡಿದೆ. 3 ಕ್ಷೇತ್ರಗಳನ್ನು ಎಡರಂಗ ಜಯಿಸಿದೆ, 2 ಕ್ಷೇತ್ರಗಳನ್ನು ಐಕ್ಯರಂಗ ಜಯಿಸಿದೆ.
ಮತೆಣಿಕೆ ದಿನವಾದ ಇಂದು ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಹಿಂಸಾಚಾರ ಮೇಳೈಸಿದೆ. ಜಿಲ್ಲೆಯ ವಿವಿಧೆಡೆಗಳಲ್ಲಿ ಎರಡು ಬಣಗಳು ಅಥವಾ ವಿವಿಧ ಪಕ್ಷಗಳು ಪರಸ್ಪರ ಹೊಡೆದಾಡಿಕೊಂಡಿವೆ. ಅನೇಕ ವಾಹನಗಳಿಗೆ ಹಾನಿಯಾಗಿವೆ, ಸ್ವತ್ತು ನಾಶವಾಗಿದೆ, ಅನೇಕ ಕಡೆ ಹಿಂಸಾಚಾರ ನಡೆದಿದ್ದು. ಪೊಲೀಸ್ ಇದೀಗ ಬಿಗಿ ಬಂದೋಬಸ್ತ್ ಅನ್ನು ಏರ್ಪಡಿಸಿದೆ. ಆರಂಭದಲ್ಲಿ ಕಾಸರಗೋಡು ಸರ್ಕಾರಿ ಕಾಲೇಜಿನ ಮತೆಣಿಕಾ ಕೇಂದ್ರ ಮುಂಭಾಗದಿಂದಲೇ ಸಂಘರ್ಷಾವಸ್ಥೆ ಅಥವಾ ಅಹಿತಕರ ಘಟನೆಗಳು ಆರಂಭವಾಗಿದ್ದವು. ವಿವಿಧ ಪಕ್ಷ ಕಾರ್ಯಕರ್ತರ ಗುಂಪು ಕಾಸರಗೋಡು ಸರ್ಕಾರಿ ಕಾಲೇಜಿನಲ್ಲಿ ಸೇರಿಕೊಂಡಿತ್ತು. ಈ ವೇಳೆ ಕಾಸರಗೋಡು ಮಂಜೇಶ್ವರ ಉದುಮದ ಜಯ ಪರಾಜಯಗಳು ಬದಲಾಗ್ತಾ ಇರುವಾಗ ಎರಡೂ ಕ್ಯಾಂಪ್ಗಳಲ್ಲಿ ಅಥವಾ ಜಯಿಸುವ ಸಾಧ್ಯತೆ ಇರುವ ಪಕ್ಷಗಳ ಕಾರ್ಯಕರ್ತರ ಮಧ್ಯೆ ಹೊಯ್ಕೈ, ನೂಕುನುಗ್ಗಲು, ಕಾಮೆಂಟ್ ಇತ್ಯಾದಿಗಳು ಕೇಳಿ ಬರ್ತಾ ಇತ್ತು. ವಿದ್ಯಾನಗರ ಜಲಪ್ರಾಧಿಕಾರದ ಬಳಿಯಲ್ಲಿ ನಿಲ್ಲಿಸಿದಂತಹ ಕಾರ್ಯಕರ್ತರವರ ವಾಹನದ ಚಕ್ರದ ಗಾಳಿಯನ್ನು ತೆಗೆದಂತಹ ಒಂದು ಘಟನೆಯಿಂದ ಅಹಿತಕರ ಘಟನೆಗಳು ಶುರುವಿಟ್ಟುಕೊಂಡಿತ್ತು. ಆ ಬಳಿಕ ಪರಸ್ಪರ ವಾಗ್ವಾದ, ಘೋಷಣೆ, ನೂಕುನುಗ್ಗಲು ಆರಂಭವಾಯಿತು. ಇಷ್ಟರಲ್ಲಿ ಸರ್ಕಾರಿ ಕಾಲೇಜಿನ ಮುಂದೆ ಕಾವಲು ನಿಂತಿದ್ದ ಪೊಲೀಸರ ಮೇಲೆ ಯಾರೋ ಕಲ್ಲನ್ನು ಎಸೆದರು. ಕಲ್ಲು ತೂರಾಟ ವ್ಯಾಪಕಗೊಂಡಿತ್ತು. ಈ ವೇಳೆ ಸುದ್ದಿಯರಿತ್ತು. ಜಿಲ್ಲಾ ಪೊಲೀಸ್ ಅಧಿಕಾರಿ ಡಾಕ್ಟರ್ ಎಸ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಇನ್ನಷ್ಟು ಪೊಲೀಸರು ಸ್ಥಳಕ್ಕೆ ತಲುಪಿದ್ದರು. ಪೊಲೀಸರು ಲಾಠಿ ಪ್ರಹಾರವನ್ನು ಮಾಡಿ ಈ ಹಿಂಸಾನಿರತರನ್ನು ಚದುರಿಸಿದರು. ಈ ವೇಳೆಗೆ ಸುದ್ದಿ ಮಾಧ್ಯಮದವರ ಮೇಲೆ ಈ ಆಕ್ರಮಣ ನಡೆದಿತ್ತು. ಮೀಡಿಯಾವನ್ನ ಕ್ಯಾಮರಾಮ್ಯಾನ್ ರಾಜೇಶ್ ಓಟಮಲ ಅವರ ಕ್ಯಾಮರಾವನ್ನು ನಾಶಗೊಳಿಸಲಾಗಿತ್ತು. ಅದೇ ರೀತಿ ನಗರದ ಕರಂದಕಾಡು, ಕೋಟಕಣಿ, ಸೂರ್ಲು, ಅದೇ ರೀತಿ ಚೆರ್ಕಳ ಮೊದಲಾದ ಪ್ರದೇಶಗಳಲ್ಲೂ ವಿವಿಧ ಈ ಎರಡು ಪಕ್ಷಗಳ ಕಾರ್ಯಕರ್ತರು ಪರಸ್ಪರ ಘರ್ಷಣೆಯಲ್ಲಿ ಏರ್ಪಟ್ಟಿದ್ದರು. ಎನ್ಎನ್ಎಲ್ಲಿಕ್ಕೂ ಜಯಿಸಿದ ವಿಜಯೋತ್ಸಾಹ ಮೆರವಣಿಗೆಯ ವೇಳೆ ಅಲ್ಲಲ್ಲಿ ವ್ಯಾಪಕ ಹಿಂಸಾಚಾರ ನಡೆದಿತ್ತು. ಕಲ್ಲೆಸೆತ ನಡೆದಿತ್ತು. ಬಿಜೆಪಿ ಜಿಲ್ಲಾ ಸಮಿತಿ ಕಚೇರಿಗೆ ಕಲ್ಲೆಸೆತ ಉಂಟಾಗಿತ್ತು. ಅದೇ ರೀತಿ ಕಾಂಜಿಂಗಾಡಿನ ಮಾವುಂಗಾಲ್ನಲ್ಲಿ ಜಯಿಸಿದಂಥ ಅಭ್ಯರ್ಥಿ ಅಥವಾ ಶಾಸಕ ಇ ಚಂದ್ರಶೇಖರನ್ ಅವರ ಮೇಲೆ ಆಕ್ರಮಣ ನಡೆದಿದೆ. ಬಿಜೆಪಿ ಕಾರ್ಯಕರ್ತರ ತಂಡ ಈ ಕೃತ್ಯವೆಸಗಿರುವುದಾಗಿ ಎಡರಂಗವು ಆರೋಪಿಸಿದೆ. ಕೈ ಹಾಗೂ ಕಾಲುಗಳಿಗೆ ಗಾಯಗಳುಂಟಾದ ಈ ಚಂದ್ರಶೇಖರನ್ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ಸೇರಿಸಲಾಗಿದೆ. ಒಟ್ಟಿನಲ್ಲಿ ಕಾಸರಗೋಡು ನಗರ ಹಾಗೂ ವಿವಿಧೆಡೆಗಳಲ್ಲಿ ವ್ಯಾಪಕ ಹಿಂಸಾಚಾರ ಮೇಳೈಸಿ ಆತಂಕವು ಮನೆ ಮಾಡಿದೆ. ಎಲ್ಲೆಡೆ ಭೀತಿಯು ನೆಲೆಸಿದೆ. ನಗರದಲ್ಲಿ ಮಧ್ಯಾಹ್ನವರೆಗೆ ಸಲೀಸಾಗಿದ್ದಂತಹ ನಗರವು ದಿಢೀರನೆ ಒಂದು ಮೌನಕ್ಕೆ ತೆರಳಿತ್ತು. ದಿಢೀರನೆ ಬಸ್ಸು ಸಂಚಾರ ಮೊಟಕುಗೊಂಡಿತ್ತು. ವಿವಿಧ ರೂಟ್ಗಳಲ್ಲಿ ಸಂಚರಿಸುವ ಬಸ್ಸುಗಳು ತಮ್ಮ ಸಂಚಾರವನ್ನು ಮೊಟಕುಗೊಳಿಸಿದ್ದವು. ನಗರದ ಅಂಗಡಿ ಮುಗ್ಗಟ್ಟುಗಳು ತಾನಾಗಿಯೇ ಮುಚ್ಚಿಕೊಂಡಿದ್ದವು. ಜನತೆ ಆತಂಕ ಪಡುವಂತಾಯಿತು. ವಿವಿಧ ಅಗತ್ಯಗಳಿಗಾಗಿ ನಗರಕ್ಕೆ ತಲುಪಿದವರು ಹಿಂದಕ್ಕೆ ತೆರಳುವಂತಾಯಿತು. ವಿವಿಧ ಕೆಲಸಗಳಿಗೆ ತಲುಪಿದವರು ಮನೆಗೆ ತೆರಳುವಂತಹ ಒಂದು ತುರಾತುರಿಯಿಂದ ಓಡಿ ಬರುತ್ತಿರುವುದು ನಗರದಲ್ಲಿ ಕಂಡುಬರುತ್ತಿತ್ತು. ಒಟ್ಟಿನಲ್ಲಿ ಆತಂಕ ಮನೆ ಮಾಡಿಕೊಂಡಿತ್ತು. ವ್ಯಾಪಕವಾಗಿ ಪೊಲೀಸರನ್ನು ಬಂದೋಬಸ್ತುಗೊಳಿಸಲಾಗಿತ್ತು. ಈ ಸಂದರ್ಭದಲ್ಲಿ KCN ಜೊತೆಗೆ ಮಾತನಾಡಿದ ಜಿಲ್ಲಾ ಪೊಲೀಸ್ ಅಧಿಕಾರಿ ಡಾಕ್ಟರ್ ಎಸ್ ಶ್ರೀನಿವಾಸ್ ಅವರು ಪರಿಸ್ಥಿತಿ ನಿಯಂತ್ರಣದಲ್ಲಿರುವುದಾಗಿಯೂ ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ಪೊಲೀಸರು ಸಜ್ಜರಾಗಿರುವುದಾಗಿಯೂ ತಿಳಿಸಿದ್ದಾರೆ. ಅದೇ ರೀತಿ ಮಂಜೇಶ್ವರ, ಕಾಸರಗೋಡು ಹಾಗೂ ಹೊಸದುರ್ಗ ತಾಲೂಕು ವ್ಯಾಪ್ತಿಗಳಲ್ಲಿ ಒಂದು ವಾರಗಳ ಕಾಲ ಕಾಯಿದೆ 144 ಅಥವಾ ಸೆಕ್ಷನ್ 144 ಪ್ರಕಾರ ನಿಷೇಧಾಜ್ಞೆಯನ್ನು ಜಿಲ್ಲಾ ಪೊಲೀಸ್ ಅಧಿಕಾರಿ ಘೋಷಿಸಿದ್ದಾರೆ. ಯಾವುದೇ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಲು ಪೊಲೀಸ್ ಸೇನೆ ಸಜ್ಜುಗೊಂಡಿರುವುದಾಗಿ ಜಿಲ್ಲಾ ಪೊಲೀಸ್ ಅಧಿಕಾರಿಯು ತಿಳಿಸಿದ್ದಾರೆ. ಭ್ರಷ್ಟಾಚಾರ ಸ್ವಜನ ಪಕ್ಷಪಾತಕ್ಕೆ ಎದುರಾಗಿ ಕೇರಳ ಜನತೆ ತೀರ್ಪು ನೀಡಿರುವುದಾಗಿ CPIM. ಆಡಳಿತ ಬದಲಾವಣೆ ಸಹಜವೆಂದು ಜನಾದೇಶಕ್ಕೆ ಮನ್ನಣೆ ನೀಡುವುದಾಗಿಯೂ ಕಾಂಗ್ರೆಸ್. CPIM ಕಾಂಗ್ರೆಸ್ ನಾಯಕರ ಜೊತೆಗೆ KCN ನಡೆಸಿದ ನೇರ ಪ್ರಸಾರ ಸಂದರ್ಶನದ ಆಯ್ದ ಭಾಗ ನಮ್ಮ ವೀಕ್ಷಕರಿಗಾಗಿ ಮತ್ತೊಮ್ಮೆ. ಕೇರಳದಲ್ಲಿ ಈಗ ನಿಮ್ಮ ಒಂದು ಸೋಲು ಬರುವ ಸಮಯದಲ್ಲಿ ಕೇರಳದ ಒಂದು ಕಾಂಗ್ರೆಸ್ ರಾಜಕೀಯದಲ್ಲಿ VM ಸುಧೀರನ್ನು ಹೇಳಿದ ಆ ಹಂತಕ್ಕೆ ಕೇರಳದ ಕಾಂಗ್ರೆಸ್ ಬರ್ತಾ ಇದೆ ಅಂತ ಹೇಳಿದರೆ, VM ಸುಧೀರನ್ನು ಯಾರಿಗೆ ಸೀಟು ಕೊಡಬಾರ್ದು ಅಂತ ಹೇಳಿದ್ದಾರೆ, ಅವರೆಲ್ಲರೂ ಸೋಲ್ತಾ ಇದ್ದಾರೆ, ಸೋತಿದ್ದಾರೆ. ಕೆ ಬಾಬು ಸೋತಿದ್ದಾರೆ. ಇಂಥವರಿಗೆಲ್ಲ ಅದೇ VM ಸುಧೀರನ್ನು ಹೇಳಿದಂಥ PT ಚಾಕೋ ಇರಬೇಕು, ಅವರು ಗೆದ್ದಿದ್ದಾರೆ. ಅಂದರೆ ಇಲ್ಲಿ ಉಮ್ಮನ್ಚಾಂಡಿ ಅಥವಾ ರಮೇಶ್ ಚೆನ್ನಿತ್ತಲನ ಒಂದು ರಾಜಕೀಯ ಅಲ್ಲ ಕೇರಳದಲ್ಲಿ ನಡೆಯುವಂಥದ್ದು ಅಥವಾ ಜನರಡಿಯಲ್ಲಿ ನಡೆಯುವಂಥದ್ದು ಅಂತ ಹೇಳಿದರೆ ಅದು ತಪ್ಪಾಗ್ತದಾ? ಅಲ್ಲ, ಜನರ ತೀರ್ಮಾನ ಹೇಗಿರ್ತದೆ ಅಂತೇಳಿ ನಮಗೆ ಚುನಾವಣೆ ನಂತರವೇ ಗೊತ್ತಾಗುವಂಥದ್ದು. ನಮ್ಮ ಪಕ್ಷಕ್ಕೆ ಒಂದು ತೀರ್ಮಾನ ಇರ್ತದೆ ಅಥವಾ ಪಕ್ಷದ ಮುಖಂಡರೆಲ್ಲ ಸೇರಿ ಕುಳಿತುಕೊಂಡು ಮಾಡುವಂಥ ಒಂದು ತೀರ್ಮಾನ ಇರ್ತದೆ. ಈ 5 ವರ್ಷಗಳ ಕಾಲ ಈ ಗೌರ್ಮೆಂಟಿನ ಮುಖ್ಯಸ್ಥಾನವಂಥ ನೆಲೆಯಲ್ಲಿ ಕೊಂಡೋದಂಥ ಒಬ್ಬರು ಮುಖ್ಯಮಂತ್ರಿ ಉಮ್ಮನ್ಚಾಂಡಿ, ಅವರಿಗೊಂದು ಧೋರಣೆ ಇರ್ತದೆ, ಅದೇ ರೀತಿ ಒಂದು ದೃಷ್ಟಿ ಇರ್ತದೆ. KPCC ಅಧ್ಯಕ್ಷರನ್ನು ಮೀರಿಕೊಂಡು ಇವರಿಗೆಲ್ಲ ಸೀಟು ಕೊಟ್ಟಿದ್ದಾರೆ, ಭ್ರಷ್ಟಾಚಾರ ಆರೋಪ ಹೊತ್ತು ಅವರಿಗೆ. ಅಲ್ಲ, ಅದು ಭ್ರಷ್ಟಾಚಾರ ಆರೋಪ ಹೊತ್ತದ್ದು ಮಾತ್ರ, ಅವರ ಆರೋಪಿಗಳಾಗಿರಲಿಲ್ಲ. ಅದನ್ನು
ಅದನ್ನು ಒಪ್ಪಿಕೊಂಡ್ರೆ ಖಂಡಿತವಾಗಿ ನಾವು ಅವರನ್ನು ಹೊರಗಿಡುವಂಥ ಸ್ಥಿತಿಯಲ್ಲಿ ಆ ದಿವಸ ಗೌರ್ಮೆಂಟ್ ಇಲ್ಲ. ಅವರು ಯಾರೋ ಹೊರಗಿನಿಂದ ನಿಂತು ಆರೋಪ ಮಾಡಿದ್ರು ಅಂತ ಹೇಳಿದ ಮಾತ್ರಕ್ಕೆ ಇವತ್ತು ನಿನ್ನೆ ಬಾಬು ಹೇಳಿದ್ದಾರೆ ಅಲ್ಲಿ ಏನೋ ಅಡ್ಜಸ್ಟ್ಮೆಂಟ್ ವರ್ಷಗಳಿಂದ ಕೆ ಬಾಬು ಜಯಿಸುವಂಥ ಕ್ಷೇತ್ರದಲ್ಲಿ ಕೆ ಬಾಬು ಸೋಲ್ಬೇಕಿದ್ರೆ ಭ್ರಷ್ಟಾಚಾರ ಆರೋಪ ಅಂತ ನಾವು ಎಷ್ಟು ಹೇಳಿದ್ರು ಜನರು. 25 ವರ್ಷದಿಂದ ಅಲ್ಲ, ಡಿಲಿಮಿಟೇಷನ್ ಬಂದ ನಂತರ ಅದು ಕೆ ಬಾಬು ಅದಕ್ಕೆ ಕಳೆದ ಸಲ ಗೆದ್ದದ್ದು, ಇನ್ನೊಬ್ಬರಿಂದ ಅದು ಗೆಲ್ಲುವಂಥ ನಿಯೋಜಕ ಮಂಡಲ ಅಲ್ಲ. ಅದನ್ನು ಕ್ಯಾಂಡಿಡೇಟನ್ನು ಚೇಂಜ್ ಮಾಡಿ ಅದು ಗೆಲ್ಲುವಂಥ ಸ್ಥಿತಿ ಅಲ್ಲಿ ಎಲ್ಲ ಲೋಕಲ್ ಬಾಡಿಗಳಲ್ಲಿ LDF ಅಧಿಕಾರದಲ್ಲಿದೆ. ವೋಟಿಂಗ್ ಪ್ಯಾಟರ್ನ್ ನೋಡಿದರೆ ಅಲ್ಲಿ 1ನೇ ಸ್ಥಾನದಲ್ಲಿ ಇರುವಂಥದ್ದು ಯಡರಂಗ. ಅಲ್ಲಿ ಕಳೆದ ಸಲ ಬಾಬು ಗೆದ್ದರು, ಬಾಬು ಮೊದಲು ಗೆದ್ದಂಥ ನಿಯೋಜಕ ಮಂಡಲವೇ ಅಲ್ಲ, ಮೊದಲು ಎರ್ನಾಕುಳಂ ಸಿಟಿ ಬರುವಂಥ ಪ್ರದೇಶದಲ್ಲಿ ಅವರು ಗೆದ್ದುಕೊಂಡಿದ್ದದ್ದು. ಹಾಗೆಲ್ಲ ಈಗ ಕೇರಳ ಮತ್ತೆ ಬಾಕಿ ಉಳಿದವರಿಗೆ ಅಡೂರು ಪ್ರಕಾಶ್ ಗೆದ್ದಿದ್ದಾರೆ, ಅವರು ಸೋಲಿಲ್ಲ. ಎರಡು ಜಿಲ್ಲೆ ಕೊಲ್ಲಂ ಅಡೂರು ಪ್ರಕಾಶ್ ಅಲ್ಲಿಂದಲ್ಲಿ ಗೆದ್ದಿದ್ದಾರೆ. ಸ್ಪೀಕರೇ ಸೋತಿದ್ದಾರೆ. ಸ್ಪೀಕರು ಏನು ಮಾಡಿದ್ದಾರೆ? ಸ್ಪೀಕರ್ ಸೋಲಲ್ಲ, ಏನು ಮಾಡೋದಂತ ಹಾಗಲ್ಲ. ಭ್ರಷ್ಟಾಚಾರದ ಆರೋಪ ಅಂತ ಹೇಳಿದ್ರೆ ಕೆ ಬಾಬು ಒಬ್ಬರು ಸೋತದ್ದು ಅಂತ ಹೇಳಿದ ಮಾತ್ರ ಇಡೀ ವ್ಯವಸ್ಥೆಯನ್ನೇ ಅಥವಾ ಒಂದು ಕೇರಳದ ಜನತೆ ತೀರ್ಮಾನ ಮಾಡಿಬಿಟ್ರು. ಅದೇನೆಂದರೆ ಭ್ರಷ್ಟಾಚಾರಿಗಳಿಗೆ ಮತ್ತು ಈ ಕೇರಳದ ರಾಜಕೀಯದಲ್ಲಿ ಸ್ವಜನ ಪಕ್ಷಪಾತ ಮಾಡಿದ ಎಲ್ಲರನ್ನು ಸೋಲಿಸ್ತಾರೆ. ಅದಕ್ಕೆ ಉತ್ತಮ ಉದಾಹರಣೆ ಈಗ ಕೇರಳದಲ್ಲಿ ಮಂತ್ರಿಗಳ ಸಚಿವ ಸಂಪುಟದಲ್ಲಿರುವಂಥ ಮಂತ್ರಿಗಳ ಸೋಲು, ಅದಲ್ಲಂತೆ ಎಲ್ಲಿಗೆ ಸಾಧ್ಯ ಇಲ್ಲಲ್ಲ. ಜಿಲ್ಲೆಯ 5 ಕ್ಷೇತ್ರಗಳ ಪೈಕಿ ತೀವ್ರ ಪೈಪೋಟಿ ನಡೆದಂತಹ ಕ್ಷೇತ್ರ ಮಂಜೇಶ್ವರ. ಎಣಿಕೆಯ ಅಂತ್ಯದವರೆಗೆ ಗೆಲುವು PB ಅವರಿಗೋ KSುರೇಂದ್ರನ್ ಅವರಿಗೋ ಎನ್ನುವ ಕುತೂಹಲವಿತ್ತು. ಆ ಬಳಿಕ ಅಂತಿಮವಾಗಿ ವಿಜಯ ಮುಸ್ಲಿಂ ಲೀಗಿನ PB ಅಬ್ದುಲ್ ರಜಾಕ್ ರವರಿಗೆ ಒಲಿಯಿತು. ಜಿಲ್ಲೆಯ 5 ಕ್ಷೇತ್ರಗಳ ಪೈಕಿ ಎಲ್ಲರ ಹೃದಯ ಬಡಿತವನ್ನು ಹೆಚ್ಚಿಸಿದ ಕ್ಷೇತ್ರ ಮಂಜೇಶ್ವರ. ಅದು ಮತ ಎಣಿಕಾ ಕಾರ್ಯದಲ್ಲೂ ಮುಂದುವರಿಯಿತು. ಮುನ್ನಡೆ ಹಿನ್ನಡೆಯು ಬದಲಾಗುತ್ತಲೇ ಇದ್ದ ಮಂಜೇಶ್ವರದಲ್ಲಿ ಅಂತಿಮವಾಗಿ PB ಅಬ್ದುಲ್ ರಜಾಕ್ ರವರು 89 ಮತಗಳಿಂದ ಗೆಲುವು ಸಾಧಿಸಿದರು. KSುರೇಂದ್ರನ್ ಅವರು ಅಂತಿಮ 8 ವಾರ್ಡಿನ ಮತಗಳು ಎಣಿಕೆಗೆ ಬಾಕಿ ಉಳಿದಿರುವಾಗ 2,500 ಮತಗಳ ಅಂತರದಿಂದ ಹಿಂದಿದ್ದರು. ಕೊನೆಯದಾಗಿ ಹೆಣ್ಮಕಜೆ ಪಂಚಾಯತ್ ವ್ಯಾಪ್ತಿಯ ಮತಗಳನ್ನು ಎಣಿಸುವಾಗ ಸುರೇಂದ್ರನ್ ಅವರು ಹಿನ್ನಡೆಯ ಅಂತರವನ್ನು ತಗ್ಗಿಸಿದರಾದರೂ ಗೆಲ್ಲಲು 89 ಮತಗಳ ಕೊರತೆಯನ್ನು ಅನುಭವಿಸಿದರು. ಇದರಿಂದಾಗಿ PB ಅಬ್ದುಲ್ ರಜಾಕ್ ರವರು ಒಟ್ಟು 56,870 ಮತಗಳನ್ನು ಪಡೆದು ಗೆಲುವಿನ ನಗೆ ಬೀರಿದರು. ഒരു കാഴ്ചയാണ് എൻ്റെ നിയോജക മണ്ഡലത്തിൽ കണ്ടത്. തീർച്ചയായും സത്യവും നീതിയും വിജയിച്ചു. അതോടൊപ്പം പാവപ്പെട്ട മഞ്ചേശ്വരത്തിൻ്റെ ജനങ്ങൾ ജനാധിപത്യവും മതേതരത്വവും കാത്തു സൂക്ഷിക്കുന്നവരാണ്. അവർ ഒരിക്കലും ജനാധിപത്യത്തെ വെടിയില്ല എന്നുള്ളതിൻ്റെ തെളിവ് കൂടിയാണ് ഈ വിജയം എന്ന് ഞാൻ ഈ അവസരത്തിൽ പറയാൻ ആഗ്രഹിക്കുന്നു. തീർച്ചയായിട്ടും ഇങ്ങനെ ഇത്ര ഒരു കുറഞ്ഞ പ്രതീക്ഷ ഉണ്ടായിരുന്നില്ല. എങ്കിലും അത് വളരെ വ്യക്തമായി ചില സംഘടനകളും അതിൻ്റെ അവിശുദ്ധ കൂട്ടുകെട്ടിൻ്റെ കൂടെയുണ്ട് എന്നാണ് ഞാൻ മനസ്സിലാക്കുന്നത്. അത് വ്യക്തമായി പറയണമെങ്കിൽ അത് അത് എനിക്ക് അത് പൂർണ്ണമായി ബോധ്യം വന്നതിന് ശേഷം അതിൻ്റെ കണക്ക് സഹിതം അത് രണ്ട് മണ്ഡലത്തിൽ ചെലുത്തി എന്നാണ് അറിയാൻ സാധിച്ചത്. ഒന്ന് എൻ്റെതും ഒന്ന് മണ്ണാർക്കാടും. അത് രണ്ടും ഇൻഷാല്ലാ ദൈവം ഞങ്ങളെ കരിഞ്ഞു. ഞങ്ങൾക്ക് ജനാധിപത്യ മതേതരത്വ വിശ്വാസികൾ ഞങ്ങളെ വിശ്വാസം അർപ്പിച്ചു. ഇനി നാടിന് വേണ്ടി ആ പ്രദേശത്തിന് വേണ്ടി പാവപ്പെട്ട ജനങ്ങൾക്ക് വേണ്ടി ആഗ്രഹിക്കുന്ന നാടിനാഗ്രഹിക്കുന്ന ജനങ്ങൾക്ക് വേണ്ടി NDA ಅಭ್ಯರ್ಥಿ KSುರೇಂದ್ರನ್ ಅವರಿಗೆ 56,781 ಮತಗಳು ಲಭಿಸಿತು. ಎಡರಂಗದ CH ಕುಂಜಂಬು 42,565 ಮತಗಳನ್ನು ಪಡೆದು ತೃತೀಯ ಸ್ಥಾನಿಯಾದರು. ನೋಟಾಕ್ಕೆ 646 ಮತಗಳು ಬಿದ್ದಿವೆ. ಕಾಸರಗೋಡು ಕ್ಷೇತ್ರದಲ್ಲಿ ಮುಸ್ಲಿಂ ಲೀಗ್ನ ಅಭ್ಯರ್ಥಿ NN ಎಲ್ಲಿಕುನ್ ಅವರು ಗೆಲುವು ಸಾಧಿಸಿದ ಫಲಿತಾಂಶ ಹೊರಬೀಳುತ್ತಿದ್ದಂತೆ ನಗರದಾದ್ಯಂತ ಕಾರ್ಯಕರ್ತರು ಗೆಲುವಿನ ಸಂಭ್ರಮ ಆಚರಿಸಿದರು. ಪರಸ್ಪರ ಸಿಹಿ ತಿಂಡಿ ವಿತರಿಸಿ ಸಂತಸ ಹಂಚಿಕೊಂಡರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.